ನಮಸ್ತೆ ಗೆಳೆಯರೇ, ನಿಮಗೆ ಒಂದು ಸ್ವಯಂ ವೈದ್ಯಕೀಯ ಸಿದ್ಧಾಂತವನ್ನ ಹೇಳೋಣ ಅಂತ ಅನ್ನಿಸ್ತು. ನಿಮ್ಗೆಲ್ಲ ತುಂಬಾ ಉಪಕಾರ ಆಗುತ್ತೆ. ಈ ಕಾಲದಲ್ಲಂತೂ ಮನೆ ಮನೆಗೂ ಕಂಪ್ಯೂಟರ್ ಗೊತ್ತಿರೋರು, ಒಂದು ಮಗು ಇದ್ದೇ ಇರುತ್ತೆ ಯಾವ್ದಾದ್ರು ಒಂದು, ಅಥವಾ ಮೊಬೈಲ್ ಅಲ್ಲೇ ಗೂಗಲ್ ಮಾಡೋರು ಇರ್ತೀರಿ, ನಿಮ್ಗೆ ಉಪಕಾರ ಆಗ್ಲಿ ಅಂತ ಹೇಳ್ತಾ ಇರೋದು. ಆದಷ್ಟು ನೀವು ವೈದ್ಯರಿಗೆ ತೊಂದರೆ ಮಾಡದೆ ಪೀಸ್ಫುಲ್ ಆಗಿ ಮನೇಲಿರೋದಕ್ಕೆ ಕೆಲವು ಮೆಥಡ್ಸ್. ಅಮೆರಿಕಾದಲ್ಲಂತೂ ಒಂದು ಏರಿಯಾದಲ್ಲಿ, ಜರ್ಮನಿಲಿ ಮ್ಯಾಕ್ಸಿಮಮ್ 80% ಜರ್ಮನಿ, ನಮ್ಮ ಮುಂಬೈಲಂತೂ ಒಂದು ಚರ್ನಿ ರೋಡು ಮೆರಿನ್ ಲೈನ್ಸ್ ಅಂತ ಒಂದಿದೆ, ಅಲ್ಲಂತೂ ಆದಷ್ಟು ಡಾಕ್ಟರ್ಗಳ ಹತ್ರ ಹೋಗೋದೇ ಇಲ್ಲ ಜನ. 90 ವರ್ಷ 100 ವರ್ಷ ಆಗಿದ್ರು ಕೂಡ ಆರಾಮಾಗಿ ಸ್ವಯಂ ವೈದ್ಯ ಮಾಡ್ಕೊಂಡಿರ್ತಾರೆ. ಈ ಟೆಕ್ನಿಕ್ ನಿಮಗೂ ಹೇಳ್ಕೊಟ್ಬಿಡೋಣ. ಆದಷ್ಟು ಏನಾದರೂ ಮೇಜರ್ ಇಶ್ಯೂಸ್ ಇದ್ದು, ಆಕ್ಸಿಡೆಂಟ್ ಆಗಿ ಸರ್ಜರಿ ಇದ್ದು ಇಂಥದ್ದೇನಾದರೂ ಇದ್ರೆ ನೀವು ಹೋಗಲಿ ಡಾಕ್ಟರ್ಗಳ ಹತ್ರ, ಮಿಕ್ಕಿರೋದಕ್ಕೆಲ್ಲ ನೀವೇ ಸ್ವಯಂ ಏನಾದರೂ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇರೋಂತಹ ಲೈವ್ ಇದು. ನೋಡಿ, ಮೊದಲನೇದಾಗಿ ನಮ್ಮ ದೇಹದಲ್ಲಿ ರೋಗಗಳಿಗೆ ಎರಡು ದ್ವಾರ ಇದೆ, ಒಂದು ಊರ್ಧ್ವ ದ್ವಾರ, ಒಂದು ಅಧೋದ್ವಾರ ಅಂತ. ಊರ್ಧ್ವ ದ್ವಾರ ಅಂದ್ರೆ ನಮ್ಮ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಭೂಮಿ ಹೆಂಗಿದೆಯೋ ನಮ್ಮ ದೇಹ ಆಗಿದೆ. ಮೇಲ್ಗಡೆ ಭೂಮಿ, ಕೆಳಗಡೆ ನೀರು. ಅಂದ್ರೆ ಮೇಲ್ಗಡೆ ಬೆಲ್ಲ, ಕೆಳಗಡೆ ಉಪ್ಪು. ಉಪ್ಪು ನೀರು ಇರುತ್ತೆ ಕೆಳಗಡೆ ಸಮುದ್ರದಲ್ಲಿ. ನೋಡಿ, ಎಲ್ಲರಿಗೂ ಬರೋದು ಎರಡೇ ಕಾಯಿಲೆ ಜಾಸ್ತಿ. ಫಸ್ಟ್ ಬರೋ ಕಾಯಿಲೆಗಳು ಎರಡು, ಉಪ್ಪು ಕಾಯಿಲೆ ಮತ್ತು ಸಕ್ಕರೆ ಕಾಯಿಲೆ, ಬೆಲ್ಲದ ಕಾಯಿಲೆ ಮತ್ತೆ ಉಪ್ಪಿನ ಕಾಯಿಲೆ. ನೋಡಿ, ಯಾವ್ದು ಬೆಲ್ಲ ಜಾಸ್ತಿ ಆದ್ರೆ ಬೆಲ್ಲದ ಕಾಯಿಲೆ ಬರುತ್ತೆ, ಉಪ್ಪು ಜಾಸ್ತಿ ಆದ್ರೆ ಉಪ್ಪಿನ ಕಾಯಿಲೆ ಬರುತ್ತೆ. ಅಂದ್ರೆ ಬಿ ಪಿ ಬಂದ್ರೆ ಉಪ್ಪು ತಿನ್ಬೇಡಿ ಅಂತಾರೆ, ಶುಗರ್ ಬಂದ್ರೆ ಸಕ್ಕರೆ ತಿನ್ಬೇಡಿ ಅಂತಾರೆ. ಸಿಂಪಲ್, ಇವೆರಡು ಡೋರ್ಗಳು ಓಪನ್ ಆಗಿದೆ ಅಂದ್ರೆ ಬೇರೆ ಬೇರೆ ರೋಗಗಳು ಒಳಗಡೆ ಎಂಟರ್ ಆಗುತ್ತೆ. ಶುಗರ್ ಬಂದಿದೆ ಅಂದ್ರೆ ಕಿಡ್ನಿ ಹಾಳಾಗೋದು, ಕಣ್ಣು ಹಾಳಾಗೋದು, ಅದ ಹಾಳೋದು, ಇದ ಹಾಳಾಗೋದು ಎಲ್ಲ ಶುರುವಾಗುತ್ತೆ. ಬಿ ಪಿ ಬಂದ್ರು ಅಷ್ಟೇ, ಹೃದಯ ತೊಂದರೆ ಆಗೋದು, ಹಾರ್ಟ್ ಅಟ್ಯಾಕ್ಸ್ ಬರೋದು, ಇದೆಲ್ಲ ಆಗುತ್ತೆ. ಹೀಗೆ ಎರಡು ದ್ವಾರಗಳಿಂದ ರೋಗಗಳು ನಮ್ಮನ್ನು ಪ್ರವೇಶಿಸುತ್ತೆ. ಇದೇನಾದ್ರೂ ಇರಲಿ, ಆದ್ರೆ ನಮ್ಮ ಪುರಾತನ ಸಂಸ್ಕೃತಿಲಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಕಷ್ಟ ಬಂದ್ರು ದೇವಸ್ಥಾನ. ಇವಾಗ ನಮ್ಮ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಅಗ್ನಿಮೂರ್ತಿ ಅಂತ ಒಂದು ರೇರ್ ವಿಗ್ರಹ ಇದೆ. ಎಂಟೈರ್ ಸೌತ್ ಇಂಡಿಯಾದಲ್ಲಿ ಎರಡು ಇರ್ಬೋದಷ್ಟೇ, ಒಂದು ತಮಿಳ್ನಾಡಲ್ಲಿ, ಒಂದು ಅಲ್ಲಿ. ಆ ಅಗ್ನಿಮೂರ್ತಿಲಿ ಎರಡು ತಲೆ, ನಾಲ್ಕು ಕೊಂಬು, ಏಳು ಕೈ, ಮೂರು ಕಾಲಿದೆ. ಒಂದು ಅದ್ಭುತ ವಿಗ್ರಹ ಅದು. ಯಾರಿಗಾದ್ರೂ ದೃಷ್ಟಿದೋಷ ಆಗಿ ಕಣ್ಣು ಡಾಕ್ಟರ್ ಇರ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ? ಎಲ್ಲಿ ರಾಜರ ಕಾಲದಲ್ಲಿ ಕಣ್ಣು ಡಾಕ್ಟರ್ ಅಲ್ಲಿ ಇರ್ತಿದ್ರು, ಎಲ್ಲರಿಗೂ ಒಂದೇ ಡಾಕ್ಟ್ರೆ. ಕಣ್ಣು ದೃಷ್ಟಿ ಮಂದ ಆದ್ರೆ ಅಲ್ಲೋಗಿ ಪೂಜೆ ಮಾಡೋರು ಅಗ್ನಿಮೂರ್ತಿಗೆ. ಅದೊಂದು ಮೂಢನಂಬಿಕೆನು ಅಂತ ಅನ್ಕೋಬಹುದು. ಆದ್ರೆ ಈ ರೀತಿ ಏನು ಆ ಅಗ್ನಿಮೂರ್ತಿಗೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಕಣ್ಣಿನ ಕಾಯಿಲೆಗೆ ಉಪಾಸಿಯಾಗುವಂತಹ ಗಿಡಮೂಲಿಕೆಗಳಿಂದ ಅಭಿಷೇಕ, ಅದಕ್ಕೆ ಹಚ್ಚುವುದು, ಅದನ್ನ ಕುಡಿಸುವುದು, ಅದನ್ನ ಆ ಅಗ್ನಿಮೂರ್ತಿಗೆ ಮಾಡೋ ಪ್ರಸಾದದಲ್ಲಿ ಕಣ್ಣಿಗೆ ಉಪಯೋಗ ಆಗುವಂತಹ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ ಇರುವಂತಹ ಪದಾರ್ಥಗಳಿಂದ ಮಾಡಿರುವಂತಹ ಆಹಾರ ಪದಾರ್ಥ ಮಾಡಿ ಪುರೋಹಿತರು ಕೊಡ್ತಿದ್ರು. ಅವ್ರಿಗೆ ವಾಸಿ ಆಗ್ಬಿಡುದು, ಹೆಂಗೋ ವಾಸಿ ಆಗ್ಬಿಡುದು. ಹಂಗೆ ವಾರಣಾಸಿಲಿ ಏನ್ ಮಾಡ್ತಿದ್ರು, ಈ ಸ್ಮಶಾನದಿಂದ ಸುಟ್ಟ ಹೆಣ ಸುಟ್ಟ ಭಸ್ಮನ ತಗೊಂಡ್ ಬಂದು ಬೆಳಗಿನ ಜಾವ ಶಿವನಿಗೆ ಅಭಿಷೇಕ ಮಾಡೋರು. ಆ ಭಸ್ಮಾನ್ ತಗೊಂಡು ಜನಗಳಿಗೆ ಹಂಚೋರು, ಜನ ಅದನ್ನ ಪ್ರಸಾದ ಅಂತ ಸ್ವೀಕರಿಸಿ ಬಾಯಲ್ಲೆಲ್ಲ ಹಾಕೊಳ್ಳೋರು, ಚಪ್ಪರಿಸೋರು, ಮೈಗೆ ಹಚ್ಕೊಳ್ಳೋರು, ಎಲ್ಲೆಲ್ಲಿ ಗಾಯ ಇದೆ ಅಲ್ಲೆಲ್ಲ ಹಚ್ಕೊಳ್ಳೋರು. ಟಕ್ ಅಂತ ವಾಸಿ ಆಗ್ಬಿಡುದು ಅವ್ರಿಗೆ. ಇದೇನಿದು ಈ ಅದ್ಭುತ ವಿಶ್ವ ಎಲ್ಲ ಹರಡ್ಕೊಂಡ್ಬಿಡ್ತು. ಏನೋ ವಾರಣಾಸಿ ಅಂತ ಒಂದು ಊರಿದೆಯಂತೆ ನಮ್ಮ ಭಾರತದಲ್ಲಿ. ಅಲ್ಲಿ ಈ ಬೆಳಗ್ಗೆ ವಿಭೂತಿ ಕೊಡ್ತಾರಂತೆ, ಅದನ್ನ ಹಚ್ಕೊಂಡ್ರೆ ಅನಾರೋಗ್ಯ ವಾಸಿ ಆಗುತ್ತೆ ಅಂತ. ದೇಶ ವಿದೇಶಗಳಿಂದ ಬಂದು ವಾಸಿ ಆಗದೆ ಇರೋ ಕಾಯಿಲೆಗಳು ವಾಸಿ ಮಾಡ್ಕೊಂಡು ಹೋಗೋರು ವಾರಣಾಸಿಲಿ. ಅದಕ್ಕೆ ಬಾಡಿಗೆ ಮನೆಗಳಿರೋ, ಸಾವಿನ ಮನೆಗೂ ಬಾಡಿಗೆ, ಅಲ್ಲಿ ಸಾಯೋ ಮನೆಗೂ ಬಾಡಿಗೆ ಕೊಡ್ತಿದ್ರು. ಅಂದ್ರೆ ಮನುಷ್ಯ ಸಾಯೋಕ್ಕೋಸ್ಕರನೇ ಬರ್ತಿದ್ದ ವಾರಣಾಸಿಗೆ, ನಂಗೆ ಜೀವನ ಬೇಸರ ಆಗಿದೆ ಅಂತ ಬಾಡಿಗೆ ಮನೆ, ಸಾಯೋವರೆಗೂ ಬಾಡಿಗೆ. ಈ ರೀತಿ ಇರೋದು ಅಲ್ಲಿ. ಅವರು ವಾಸಿಯಾಗಿ ಹೋಗೋದು ನೋಡ್ಬಿಟ್ಟು ಡಾಕ್ಟರ್ ಶಿಂಡ್ಲರ್ ಅಂತ ಸ್ಯಾಂಪಲ್ಸ್ ತರಿಸ್ಕೊಂಡ. ಶೂಸ್ಲರ್ ಅಂತ, ಡಾಕ್ಟರ್ ಶೂಸ್ಲರ್ ಅಂತ ಇರಬೇಕು. ಸ್ಯಾಂಪಲ್ಸ್ ತರಿಸ್ಕೊಂಡ, ಈ ಭಸ್ಮನ ತರಿಸ್ಕೊಂಡು ಲ್ಯಾಬಲ್ಲಿ ಟೆಸ್ಟ್ ಮಾಡಿದೆ, ಏನಿದೆ ಈ ಲ್ಯಾಬಲ್ಲಿ ಈ ಭಸ್ಮದಲ್ಲಿ ಅಂತ ನೋಡಿದ್ರೆ ಅಚ್ಚರಿ ಉಂಟಾಯ್ತು ಅವನಿಗೆ. 12 ಇನಾರ್ಗನಿಕ್ ಸಾಲ್ಟ್ಸ್, ಮನುಷ್ಯನ ದೇಹ ಆಗಿರುವಂತಹ ಒಂದು ಅಜೈವಿಕ ಲವಣಗಳು 12 ಇತ್ತು. ಅದು ಯಾವುವು
ಅಂದರೆ ಕ್ಯಾಲ್ಕೇರಿಯಾ ಪಾಸ್ಪೋರಿಕ, ಕೇಲಿಯಂ ಪಾಸ್ಪೋರಿಕಂ, ನ್ಯಾಟ್ರಮ್ ಸಲ್ಫ್ಯೂರಿಕಂ, ನ್ಯಾಟ್ರಮ್ ಮರಿಯೇಟಿಕಂ, ನ್ಯಾಟ್ರಮ್ ಪಾಸ್ಪೋರಿಕಂ, ಹೀಗೆ ಫೆರಂ ಪಾಸ್ಪೋರಿಕಂ, ಸಿಲೇಷಿಯಾ, ಹೀಗೆ ಅನೇಕ ಕಾಮನ್ ಸಾಲ್ಟು ಒಂದು, ಅದರಲ್ಲೇ ಉಪ್ಪು ಕೂಡ ಒಂದು ಅದರಲ್ಲೇ. ಅವನೇನ್ ಮಾಡ್ದ, ಆ ಎಲ್ಲವನ್ನ ಸಪರೇಟ್ ಮಾಡ್ದ, 12 ಇನಾರ್ಗಾನಿಕ್ ಸಾಲ್ಟ್ಸ್ ನ ಸಪರೇಟ್ ಮಾಡಿ ಮನುಷ್ಯನ ದೇಹದಲ್ಲಿ ಯಾವ್ಯಾವ ಸಾಲ್ಟ್ ಇಂದ ಏನೇನ್ ಭಾಗ ಆಗಿದೆ ಅಂತ ನೋಡ್ದ. ಜಠರದಲ್ಲಿ ಒಂದು ಲೇಯರ್ ಬರುತ್ತೆ, ಜಠರದಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಬರುತ್ತೆ, ಯಾಕಂದ್ರೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಹೆಚ್ ಸಿ ಎಲ್ ಎಲ್ಲ ಇರುತ್ತೆ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ ನಮ್ಮ ಜಠರದಲ್ಲಿ. ನಾವು ಬೆರಳಿಟ್ರೆ ಬೋನ್ ಆಚೆ ಬರುತ್ತೆ, ಅಷ್ಟು ಭಯಂಕರವಾದಂತ ಬಿಸಿ. ಆ ಬಿಸಿ ಕೂಡ ಜಠರದ ಲೇಯರ್ಸ್ ನ ಹಾಳು ಮಾಡೋದೇ ಇರೋ ತರ ಜಠರಕ್ಕೊಂದು ಲೇಯರ್ ಕೊಟ್ಟಿದ್ದಾರೆ ದೇವರು ನೋಡಿ. ಹಿಂಗೆ ಒಂದು ಬಂಗಾರ ಕರಗುವಂತಹ ಜಠರಾಗ್ನಿಯಲ್ಲಿ ಜಠರದ ಒಂದು ಲೇಯರ್ಸ್ ಹಾಳಾಗಲ್ಲ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ಲೇಯರ್ ಮಾಡಿರುವಂತ ಸಾಲ್ಟ್ ಯಾವುದು ಅಂತ ಕಂಡುಹಿಡಿದ. ಏನದು? ನ್ಯಾಟ್ರಮ್ ಸಲ್ಫ್ಯೂರಿಕಮ್, ಈ ಇದು ಸಿಲೇಷಿಯಾ, ಈ ಏನಿದು ಹೊಟ್ಟೆಯ ಜಠರ ಲೇಯರ್ದಲ್ಲಿ ಏನಿದೆ ಅನ್ನೋದು ಕಲ್ತ್ಕೊಂಡು ಅದಕ್ಕೊಂದು ಕಾಮನ್ 3 ಸಾಲ್ಟ್ ಸೇರಿಸ್ಬಿಟ್ಟು BC25 ಅಂತ ಒಂದು ಕಾಂಬಿನೇಷನ್ ಮಾಡಿದ್ರು. ಟೋಟಲ್ 28 ಕಾಂಬಿನೇಷನ್ಸ್ ಅಷ್ಟೇ, ನೀವೆಲ್ಲ ನೆನ್ಪಿಟ್ಕೋಬಹುದು. 28 ಕಾಂಬಿನೇಷನ್ ಅಲ್ಲಿ ಮನುಷ್ಯನ ಎಲ್ಲ ರೋಗಗಳಿಗೂ ವಾಸಿ ಮಾಡುವಂತದ್ದು ಕಂಡುಹಿಡಿದು ಬಿಟ್ಟ ಅವನು. ಆ BC25 ಅಂತ ಮಾಡಿದ, ಬಯೋಕೆಮಿಕ್ ಸಾಲ್ಟ್ 25 ಅಂತ. ಅದರಲ್ಲಿ ನೋಡಿ, ಇವನೊಬ್ಬ ಅಸಹ್ಯದವನು, ಕಿಚ್ಚ ಸುದೀಪನ ಅಭಿಮಾನಿ, ಕರ್ನಾಟಕಕ್ಕೆ ಇವರು ಕಳಂಕ. ಇವನು ಬರೀ ಹೆಣ್ಣನಿಂದನೆ ಮಾಡಿದ್ ನೋಡಿ. ಇವನು ಪ್ರವೀಣ್ ಪವಿ ಅಂತೆ. ಇವನು ಅವರ ತಾಯಿಗೆ ಮೊದಲು ಅಪಮಾನ ಮಾಡುತ್ತಿದ್ದಾನೆ. ಹೆಣ್ಣಿನ ಕುಲಕ್ಕೆ ಅಪಮಾನ ಮಾಡುದು ಅಂದ್ರೆ ತಾನು ಹುಟ್ಟಿದ ತನ್ನ ತಾಯಿಗೆ ಅವಮಾನ ಮಾಡ್ದಂಗೆ. ಈ ಪ್ರವೀಣ್ ಪವಿ ಕೇಳಿಸ್ಕೊಳೋ, ನೀನ್ ಮಾಡ್ತಾ ಇರೋದು ನಿಮ್ಮ ತಾಯಿ ಮತ್ತೆ ನಿಮ್ಮ ಅಕ್ಕ ಇಬ್ಬರಿಗೂ ಪ್ರಥಮ ಅವಮಾನ ಮಾಡ್ತಾ ಇದೀಯ, ಮತ್ತೆ ಇನ್ನೊಬ್ಬರನ್ನ ಬೈತಾ ಇದೀಯ. ಅಂದ್ರೆ ನೀನು ಬೈಯುವ ಹೆಣ್ಣಿನ ಪ್ರಥಮ ಬೈಗುಳ ಹೋಗದೆ ನೀನು ಹುಟ್ಟಿದ ನಿಮ್ಮ ತಾಯಿಗೆ. ಆ ಅಮ್ಮ ಅಸಹ್ಯ ಪಟ್ಕೋತಾರೆ ನಿನಗೆ ಜನ್ಮ ಕೊಟ್ಟಿದ್ದಕ್ಕೆ. ನೀನು ಕಿವಿಲ್ ಹುಟ್ಟಿಲ್ಲ, ಮೂಗಲ್ ಹುಟ್ಟಿಲ್ಲ, ಎಲ್ಲರ ತರನೇ ಹುಟ್ಟಿದೀಯ. ಆದ್ರಿಂದ ನೀನು ಈ ಜಗತ್ತಿಗೆ ಒಂದು ಅಸಹ್ಯ. ನೀನು ಅಭಿಮಾನಿಸುವ ಕಿಚ್ಚ ಸುದೀಪ ಕೂಡ ನಿನ್ನ ಈ ಜಗತ್ತಿಗೆ ಒಂದು ಕಳಂಕ ಆಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಹೆಣ್ಣ ನಿಂದನೆಗಳನ್ನು ಕರ್ನಾಟಕಕ್ಕೆ ಬಳುವಳಿಯಾಗಿ ಕೊಡುವಂತಹ ಜನ ನೀವು. ನಿಮಗೆ ನಾಚಿಕೆ ಆಗಬೇಕು, ನಿಮ್ದು ಒಂದು ಬದುಕ. ನೀವು ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಹೊಲಸಾಗಿ ಆಚೆ ಬಂದಿದ್ರು ಚೆನ್ನಾಗಿರೋದು, ಟಾಯ್ಲೆಟ್ ಅಲ್ಲಿ ಹೊಟ್ಟೋಗ್ತಿದ್ರಿ. ನೀವು ಹೊಲಸು ಬರೋ ಜಾಗದಲ್ಲಿ ಬರುವಂತಹ ಕ್ಯಾರೆಕ್ಟರ್ ನಿಮ್ದು. ನೀವು ಈ ರೀತಿ ಕೆಟ್ಟ ಶಬ್ದಗಳನ್ನ ಬಳಸ್ತಿರಲ್ಲ, ನಾಚಿಕೆ ಗೇಡು ಪ್ರವೀಣ್ ಪವಿ. ನಿನ್ನ ತರ ಬದುಕು ಏನಕ್ಕೆ ಬೇಕೋ, ಇದ್ರ ಬದಲು ನೀನು ನಿಮ್ಮ ತಾಯಿ ಮುಂದೆ ಹೋಗ್ಬಿಟ್ಟು ಕಾಲಿಗೆ ಬಿದ್ದು ಇನ್ನು ಮುಂದೆ ಹಿಂಗೆ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡೋ. ಅಸಹ್ಯದವನೇ ಹೆಣ್ಣ ನಿಂದಕ, ನೀನು ಹೊಟ್ಟೆಗೆ ಅನ್ನ ತಿಂತೀಯಾ ಅಥವಾ ಏನ್ ತಿಂತೀಯೋ ನೀನು? ಇಂಥ ಬದುಕು ಏನಕ್ಕೋ ನಿನಗೆ ಪ್ರವೀಣ್ ಪವಿ. ನಿನ್ನ ಈಗಲೇ ಬ್ಲ್ಯಾಕ್ ಅಂಡ್ ಬ್ಯಾನ್ ಮಾಡ್ತಾ ಇದ್ದೀನಿ. ಬನ್ನಿ, ಆ ಜಠರಕ್ಕೆ ಒಂದು ಲೇಯರ್ ಫಾರ್ಮ್ ಆಗಿರುತ್ತಲ್ಲ, ಅದರಲ್ಲಿರೋ ಕಾಮನ್ ಸಾಲ್ಟ್ಸ್ ತಗೊಂಡ್ಬಿಟ್ಟು BC25 ಅಂತ ಮಾಡಿದ್ರು. ಆ BC25 ಅಲ್ಲಿ ಇರೋ ಸಾಲ್ಟ್ಸ್ ಇಂದ ನಿಮಗೆ ಆಸಿಡಿಟಿನೇ ಆಗಲ್ಲ. ಚಾಲೆಂಜ್ ಬೇಕಾದ್ರೆ BC25 ನೀವು ಹೋಗ್ಬಿಟ್ಟು ಅಂಗಡಿಲಿ ಹೋಮಿಯೋಪತಿ ಶಾಪ್ ಅಲ್ಲಿ ಖರೀದಿ ಮಾಡಿ ಅದನ್ನ ನೋಡಿ. ಭಾರತದ ಶ್ರೇಷ್ಠ ಬ್ರಿಡ್ಜಸ್ ಅಲ್ಲಿ ಒಂದು ಅದ್ರ ಮೇಲೆ ಹೋಗ್ತಾ ಇದೀವಿ. ಫಸ್ಟ್ ಅದು ತೋರಿಸ್ಬಿಡ್ತೀನಿ ನಿಮಗೆ. ಮುಂಬೈಯಲ್ಲಿ ಮುಂಬೈ ವರ್ಲಿ ಸೀ ಫೇಸ್ ಅಂತ ಸಮುದ್ರದ ಮೇಲೆ ಒಂದು ಬ್ರಿಡ್ಜ್ ಕಟ್ಟಿದ್ರು. ಆ ಬ್ರಿಡ್ಜ್ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ತುಂಬಾ ಚೆನ್ನಾಗಿದೆ ಬ್ರಿಡ್ಜ್, ತುಂಬಾ ನೀಟಾಗಿ ಕಟ್ಟಿದ್ರು. ಸಮುದ್ರಕ್ಕೆ ಈಕೋಸಿಸ್ಟಮ್ ಡ್ಯಾಮೇಜ್ ಆಗದಂಗೆ ಅಲ್ಲಿ ಕಾಣ್ತಾ ಇರೋ ಬ್ರಿಡ್ಜ್, ಅದ್ರ ಮೇಲೆ ಇವಾಗ ಹೋಗ್ತಾ ಇದೀವಿ. ನಿಮಗೆ ಈ ಬ್ರಿಡ್ಜ್ ಮುಗಿದ ಮೇಲೆ ಮತ್ತೆ ಲೈವ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಚೆನ್ನಾಗಿದೆ. ವಾವ್, ಏನ್ ಬ್ರಿಡ್ಜ್ ಗೊತ್ತಾ ಇದು? ಲಕ್ಕಿಲಿ ಬ್ರಿಡ್ಜ್ ಮಾಡಿರೋ ಕಂಪನಿಗೂ ಅಹೋರಾತ್ರ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡುವಂತ ಅದೃಷ್ಟ ಬಂದಿತ್ತು. ಅದನ್ನು ಜೀವನದಲ್ಲೂ ಮಾಡಿಬಿಟ್ಟ. ಈ ಬ್ರಿಡ್ಜ್ ತುಂಬಾ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲೂ ಕಾರ್ ನಿಲ್ಲಿಸುವ ಹಾಗಿಲ್ಲ, ಯಾಕಂದ್ರೆ ತುಂಬಾ ಆಳದ ಸಮುದ್ರ, ಬಿದ್ರೆ ಈಜುಗಾರ ಕೂಡ ಸರ್ವೈವ್ ಆಗೋದು ಕಷ್ಟ. ನೋಡಿ, ಇದೊಂದು ಸಮುದ್ರದ ಮೇಲೆ ಮುಂಬೈನ ಕನೆಕ್ಟ್ ಮಾಡಿರುವಂತಹ ಬ್ರಿಡ್ಜ್ ಇದು.
ಸುಮಾರು 4 ಗಂಟೆ ಅಷ್ಟು ಟ್ರಾಫಿಕ್ ಜಾಮ್ ಆಗೋ ಸಂದರ್ಭದಲ್ಲಿ ಇದನ್ನು ಕಟ್ಟಿದ್ರು. 10 ನಿಮಿಷದಲ್ಲಿ ಆ ಜಾಗ ರೀಚ್ ಆಗ್ತೀವಿ. ಇಲ್ಲಾಂದ್ರೆ ಅಷ್ಟು ಅಲ್ಲಿ ಕಾಣ್ತಾ ಇರೋ ಮುಂಬೈ ಸಿಟಿನೆಲ್ಲ ನೀವು ದಾಟ್ಕೊಂಡು ಹೋಗೋದು ತುಂಬ ಕಷ್ಟ ಆಗಿತ್ತು. ಇವಾಗ ನೋಡಿ ಹೆಂಗಿದೆ, ಖಾಲಿ ರೋಡ್, ಖಾಲಿ ಖಾಲಿ ರಸ್ತೆಗಳು, ಟ್ರಾಫಿಕ್ ಇಲ್ಲದ ರಸ್ತೆಗಳು, ಸಮಯ ಉಳಿಸುವ ರಸ್ತೆಗಳು, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಈ ಹಗ್ಗ ಇದೆಯಲ್ಲ, ಇದು ಈ ರಾಡ್ಸ್ ತುಂಬ ಥಿಕ್ ರಾಡ್ಸ್, ದೂರಕ್ಕೆ ಚಿಕ್ಕದಾಗಿ ಕಾಣುತ್ತೆ ನೋಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಸೀನ್. ವಾವ್, ಇದು ಮುಂಬೈ ಬರ್ಲಿ ಸೀ ಫೇಸ್. ಇದಿವಾಗ ಒಂದು ಮುಂಬೈ ಸೈಟ್ ಸೀಯಿಂಗ್ ಅಲ್ಲಿ ಇದು ಒಂದು ಸೇರ್ಕೊಳತ್ತೆ ನೋಡಿ. ಈ ನೀವು ಮುಂಬೈಯಲ್ಲಿ ಗೇಟ್ವೇ ಆಫ್ ಇಂಡಿಯಾ ಅಂತ ಒಂದು ನೋಡಿರ್ತೀರಿ, ಅದನ್ನು ಕಟ್ಟಿರೋ ಕಂಪನಿ ಜರ್ಮನ್ ಕಂಪನಿನೇ, ಮತ್ತೆ ಭಾರತೀಯರಿಗೆ ಮಾರಲ್ಪಟ್ಟು ಅದೇ ಕಂಪನಿ ಕೂಡ ಇದರಲ್ಲಿ ಕೆಲಸ ಮಾಡಿದೆ. ತುಂಬಾ ಕಷ್ಟ ಇದೆ ಇದನ್ನ ಮಾಡೋದು, ಇದೊಂದು ಸಾಧನೆ, ಇದೊಂದು ಚಿಕ್ಕದು. ಈ ಎರಡು ಸಪೋರ್ಟಿಂಗ್ ಬ್ರಿಡ್ಜಸ್ ಇಲ್ಲದೆ ಇದ್ರೆ, ಪಿಲ್ಲರ್ಸ್ ಇಲ್ಲದೆ ಇದ್ರೆ ಈ ಬ್ರಿಡ್ಜ್ ನಿಲ್ತಾ ಇರಲಿಲ್ಲ ನೋಡಿ. ಇವೆರಡು, ಇದು ಅದು, ಅದೊಡ್ದು ಈ ಚಿಕ್ಕದು. ಈ ದೂರಕ್ಕೆ ಮಾತ್ರ ಅತಿ ಸುಂದರ. ವಾವ್, ಬನ್ನಿ, ಬ್ರಿಡ್ಜ್ ಎಂಡ್ ಆಯ್ತು. ಇಲ್ಲಿ ಅಂಬೇಡ್ಕರ್ ಅವರ ಸಮಾಧಿ ಇದೆ, ಚೈತ್ಯ ಭೂಮಿ ಇದೆ ನೋಡಿ. ಆ ಮಹಾಪುರುಷ ಇಲ್ಲಿಗೆ ಬಂದ್ರೆ ಅವರಿಗೆ ದೇವಸ್ಥಾನದಲ್ಲಿ ಹೆಂಗೆ ನಾವು ಪಾದರಕ್ಷೆ ಪಕ್ಕಕ್ಕೆ ಬಿಟ್ಬಿಟ್ಟು ಎದೆಗೆ ಕೈ ಇಟ್ಕೊಂಡು ನಮಸ್ತೆ ಮಾಡ್ತೀವೋ ಹಂಗೆ ನಮಸ್ತೆ ಮಾಡಬೇಕು ಅನ್ಸುತ್ತೆ ಈ ಜಾಗದಲ್ಲಿ. ಇದೆಲ್ಲ ಚಂದ್ರಶೇಖರ್ ಆಜಾದ್ ಕೂಲಿ ಮಾಡಿಕೊಂಡು ನೆಲೆಸಿದಂತ ಜಾಗ ಕೂಡ ಇಲ್ಲಿದೆ. ಎಲ್ಲ ದೊಡ್ಡ ಸ್ಟ್ರಗ್ಲರ್ಸ್ ಎಲ್ಲ ಬಂದು ಇಲ್ಲಿ ರಾತ್ರಿಗಳು ಕಳೆದಿದ್ದಾರೆ. ಎಲ್ಲೂ ನಿಲ್ಲೋಕೆ ಜಾಗ ಇಲ್ಲದೆ, ಊಟಕ್ಕೆ ತಿಂಡಿಕ್ಕಿಲ್ಲದೆ ಇಲ್ಲಿ ಕೂಲಿ ಮಾಡ್ಕೊಂಡು ಬದುಕಿರುವಂತಹ ದಿನಗಳಿದೆ ಇಲ್ಲಿ. ಇದು ಎಲ್ಲರಿಗೂ ಹೊಟ್ಟೆ ತುಂಬಿಸಿದ ಕ್ಷೇತ್ರ. ಇಲ್ಲಿ ಬಂದು ಮಿಲಿಯನೇರ್ಸ್ ಆಗಿರೋರು ಎಷ್ಟು ಜನ ಇದ್ದಾರೆ ಮುಂಬೈಯಲ್ಲಿ. ಊರು ಊರುಗಳಿಂದ ಬಂದು ಇಲ್ಲೇ ಅವ್ರಿಗೆ ಜಾಗ ಸಿಗ್ತಾ ಇತ್ತು. ಇದು ನೋಡಿ ಸ್ಲಮ್ ಅದು. ಈ ಬ್ರಿಡ್ಜ್ ಎಂಡ್ ಆಗ್ತಾ ಇದೆ. ಬೇಗ ಮಾತಾಡು ಸರಿಯಾಗಿ. ನಿಮ್ಮ ಅಪ್ಪನಿಗೆ ಸಾಲ ಇದ್ದೀನೇನೋ ತಿಮ್ಮಣ್ಣ. ಏಯ್, ಜೋರ್ ಬೇರೆ ನಿಮ್ಗೆ, ನಿಮ್ದು ಒಂದು ಬದುಕೇನೋ ನಿಮ್ದು. ಯಾವನ ನೀನ, ಹೆಂಗಿದೆ ಮೈ, ಇಷ್ಟ ಇದ್ರೆ ನೋಡಿ, ಇಲ್ಲಾಂದ್ರೆ ತೊಲಗಾಚೆ. ಬೇಗ ಮಾತಾಡ್ಬೇಕಂತ ಇವನಿಗೆ ಒಗ್ಗಲ್ಲೇ. ಯಾವನ ನೀವೆಲ್ಲ, ಅಸಹ್ಯದವರೇ. ಒಂದು ಸೌಮ್ಯತೆ ಸೌಜನ್ಯ ಇಲ್ಲದ ಜನ ನೀವೆಲ್ಲ. ಎಂತ ಬದುಕ್ ಬದುಕ್ತೀರ ನೀವು. ಕೊಬ್ಬು ಕೊಬ್ಬು ತಿಂದು ಕೊಬ್ಬು ತುಳುಕಾಡ್ತಾ ಇದೆ ನಿಮ್ಮಲ್ಲಿ ನೋಡಿ. ಬ್ರಿಡ್ಜ್ ಎಂಡ್ ಆಯ್ತು, ಇವಾಗ ನಾವು ಮೆಡಿಸಿನ್ಗೆ ಬರೋಣ. ಏನಾಯ್ತು, ಆ BC-25 ನೀವು ಖರೀದಿ ಮಾಡಿ ಅದೊಂದು 50 ಮೊದ್ಲ ಕಾಲದಲ್ಲಿ 50 ಇತ್ತು, ಇವಾಗ 100 ರೂಪಾಯಿ ಆಗಿದೆ. ಜರ್ಮನ್ ಮೆಡಿಸಿನ್ ಆದ್ರೆ ಡಾಕ್ಟರ್ ರೆಕ್ಕಬೇಕು 120 ರೂಪಾಯಿ ಏನೋ ಆಗುತ್ತೆ. ಅದನ್ನ ತಗೊಳ್ಳಿ ನೀವು, ಅದರಲ್ಲಿ ಸುಮಾರು ಮಾತ್ರೆಗಳಿರುತ್ತೆ, ಸುಮಾರು ಮಾತ್ರೆಗಳಿರುತ್ತೆ. ಅದು 4 ಗೋಲಿ ನಾಲಿಗೆ ಕೆಳಗಡೆ ಇಲ್ಲಿ ಹಾಕೋಬೇಕು, ನಾಲಿಗೆ ಕೆಳಗಡೆ ಹಾಕೋಬೇಕು, 4 ಸಲ ಹಾಕೊಳ್ಳಿ. ಅಸಿಡಿಟಿ ಗಾಯಬ್ ಹಂಗೆ ಕಂಟಿನ್ಯೂ ಮಾಡಿ ಬಾಟ್ಲು ಒಂದು 2-3 ತಿಂಗಳು. ನಿಮಗೆ ಅಸಿಡಿಟಿ ಗ್ಯಾಸ್ ಹೊಟ್ಟೋಗುತ್ತೆ. ಯಾವಾಗ ಅಸಿಡಿಟಿ ಗ್ಯಾಸ್ ಹೊಟ್ಟೋಗುತ್ತೋ ಬೇರೆ ರೋಗಗಳು ಬರೋದು ನಿಂತೋಗುತ್ತೆ, ಬಿ ಪಿ ಬರೋದಿಲ್ಲ. ಈ ಬಿ ಪಿ ಶುಗರ್ಗೆ ಮೂಲ ಅಸಿಡಿಟಿ, ಫಸ್ಟ್ ಗ್ಯಾಸಿಂದ ಶುರುವಾಗುತ್ತೆ. ಈ ಗ್ಯಾಸ್ನ ಕಂಟ್ರೋಲ್ ಮಾಡುತ್ತೆ. ಇಲ್ಲಿ ಅಲೋಪತಿಕ್ ಮೆಡಿಸಿನ್ಸಲ್ಲಿ ಒಮೇಜೋ ಪ್ರಪೋಸಲ್ ಅಂತ, ಮತ್ತೆ ರ್ಯಾಂಟ್ಯಾಕು ಇವೆಲ್ಲ ಬರುತ್ತೆ. ಅದು ಕೂಡ ಒಳ್ಳೇದೇ ಮೆಡಿಸಿನ್ಸ್, ಯಾವುದು ತೆಗೆದಾಕುವಂಗಿಲ್ಲ. ಬಟ್ ಅದರಲ್ಲಿ ಏನ್ ಸೈಡ್ ಎಫೆಕ್ಟ್ ಇದೆಯೋ ಗೊತ್ತಿಲ್ಲ. ಬಟ್ ಇದರಲ್ಲಂತೂ ನೋ ಸೈಡ್ ಎಫೆಕ್ಟ್ಸ್. BC-25 ತಗೊಂಡ್ರೆ ನಿಮಗೆ ಮ್ಯಾಕ್ಸಿಮಮ್ ಡಿಸೀಸಸ್ ಖಾಲಿ ಆಗುತ್ತೆ, ನಿಮಗೆ ಖುಷಿ ಆಗುತ್ತೆ. ಯಾವಾಗ್ಲೂ ಜೋಬಲ್ ಇಟ್ಕೊಂಡಿರ್ತೀರಿ, 4 ಗೋಲಿ ಬಾಯಿಲಿ ಹಾಕೊಂಡ್ರೆ ಸಾಕು, ಎಲ್ಲೋಗ್ಬಿಡ್ತಾ ಗೊತ್ತಿಲ್ಲ. ಹಾಗೆ ನೆಗಡಿ 6-6 ತಿಂಗಳು, 1 ವರ್ಷ ವಾಸಿ ಆಗದೆ ಇರೋರು ಎಷ್ಟೋ ಜನ ಟವಲ್ ಇಟ್ಕೊಂಡೇ ಬದುಕ್ತಾ ಇರ್ತಾರೆ. ಅವ್ರಿಗೆ BC-6 ಅಲ್ಲಿ ಅವ್ರಿಗೆ ಬೇಕಾದ ಕಾಂಬಿನೇಷನ್ಸ್ ಇದೆ, ಇದನ್ ನೋಡಿ. ಮತ್ತೆ ಕ್ರ್ಯಾಂಪ್ಸ್ ಬರುತ್ತೆ ಅವ್ರಿಗೆ, ಬೇಸಿಕ್ ಸಾಲ್ಟ್ ಕೊಟ್ರೆ ಸಾಕು. ಈ ಕ್ರ್ಯಾಂಪ್ಸ್ ಕಾಲು ಕೈಯಲ್ಲೆಲ್ಲ ಹಿಡ್ಕೊಂಡ್ಬಿಡುದು, ಕುಣಿದಾಡ್ಬೇಕಾಗುತ್ತೆ, ಎಗರ್ಲಾಡ್ಬೇಕಾಗುತ್ತೆ, ಹಾರ್ಟ್ ಅಟ್ಯಾಕ್ ಬಂತೇನೋ ಅನ್ಕೋಬೇಕಾಗತ್ತೆ. ಅಂತ ಅವ್ರಿಗೆ ಮ್ಯಾಗ್ ಪೋಸ್
6X ಅಂತ, ಮ್ಯಾಗ್ ಪೋಸ್ 6X ಅಂತ ಒಂದು ಬಯೋಕೆಮಿಕ್ ಸಾಲ್ಟ್. ಅದು ನಮ್ಮಲ್ಲಿ ಮೆಗ್ನೀಷಿಯಂ ಪಾಸ್ಪೋರಿಕಮ್ ಅಂತಿರುತ್ತೆ, ಅದು ಕಡಿಮೆ ಆದಾಗ ಕ್ರ್ಯಾಂಪ್ ಆಗುತ್ತೆ. ಅದು ಎಲ್ಲರಿಗೂ ಆಗುತ್ತೆ, ಯಾರೇನು ದೇವರ ಮಾನವರಲ್ಲ. ಅದು 4 ಗೋಲಿ ಹಿಂಗೆ ಬಾಯಲ್ಲಿ ಹಾಕೊಂಡ್ರೆ ಇನ್ನು ಟಚ್ ಆಗೋಷ್ಟೊತ್ತಿಗೆ ಕ್ರ್ಯಾಂಪ್ ಹೊಡೋಗ್ಬಿಟ್ಟಿರುತ್ತೆ. ಅದು ಏನು ಮ್ಯಾಜಿಕ್ ಗೊತ್ತಿಲ್ಲ. ಇದು ಭಸ್ಮದ ಮ್ಯಾಜಿಕ್ಕು, ಇದೊಂದು ವಿಭೂತಿಯ ಮ್ಯಾಜಿಕ್ಕು. ಇದು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಇದರಲ್ಲಿ ಆಸ್ತಮ, ಅನೀಮಿಯ, ರಕ್ತ ಕಡಿಮೆ ಆಗೋದಕ್ಕೆ, ಜ್ವರಕ್ಕೆ BC 11, ತಲೆನೋವಿಗೆ BC 12, ಹೆಣ್ಮಕ್ಕಳ ಒಂದು ವೈಟ್ ಪ್ರಾಬ್ಲಮ್ ಮುಟ್ಟು ದೋಷಗಳಿಗೆ ಕೂಡ ಇದರಲ್ಲಿದೆ, ಮತ್ತೆ ಸಿಯೆಟಿಕಾ ಪ್ರಾಬ್ಲಮ್ಗಿದೆ, ಕಾಲು ನೋವಿಗಿದೆ, ಮತ್ತೆ ಏನು ಹೇಳ್ತಾ ಇಲ್ಲ ನೀವು ಯಾವ್ದಕ್ಕೆ ಯಾವುದು ಅಂತ ಹೇಳ್ಬಿಡಿ. ನಿಮ್ಮ ಮನೆಗಳಲ್ಲೆಲ್ಲ ಕಂಪ್ಯೂಟರ್ ಗೊತ್ತಿರೋರು ಇರ್ತಾರೆ, ಅವ್ರ ಕೈಲಿ ಬಯೋಕೆಮಿಕ್ ಸಾಲ್ಟ್ಸ್ ಅಂತ ಟೈಪ್ ಮಾಡಿಸಿ ನಿಮ್ಮ ಕಂಪ್ಯೂಟರಲ್ಲಿ, ಗೂಗಲಲ್ಲಿ ಡಾಕ್ಟರ್ ರೆಕ್ವೆಗ್, RECWEGE ಡಾಕ್ಟರ್ ರೆಕ್ವೆಗ್ ಅಂತ ಟೈಪ್ ಮಾಡಿಸಿ. SBL ಅಂತ ಇಂಡಿಯನ್ ಕಂಪನಿ ಇದೆ, ಅದನ್ನು ಟೈಪ್ ಮಾಡಿಸಿ. ನಿಮಗೆ ಅನೇಕ ಇನ್ಫಾರ್ಮೇಶನ್ ಸಿಗುತ್ತೆ. ಪ್ರತಿ ನೀವು ಏನು ನಮಗೆ ಇಂಥ ಪ್ರಾಬ್ಲಮ್ ಇದೆ ಅಂದರೆ ಸಾಕು, ಅದಕ್ಕೆ ಏನು ತಗೋಬೇಕು ಅಂತ ಬರುತ್ತೆ. ನೀವೇ ತಗೊಂಡು ಬೇಗ ವಾಸಿಯಾಗಿ ಇದನ್ನು ನೀವೇ ಕಲ್ತ್ಕೊಳ್ಳಿ, ಹೆಂಗೆ ಯಾವ್ಯಾವ ಸಂದರ್ಭದಲ್ಲಿ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಏನು ಒತ್ತಬೇಕು ಅಂತ. ಮನೆಯಲ್ಲಿ ಮುದುಕರು ಇರ್ತಾರೆ, ಹಣ್ಣು ಮುದುಕರು ಇರ್ತಾರೆ, ಅವರಿಗೆ BC 28 ಕೊಡಿ. ಎಲ್ಲ ಸಾಲ್ಟ್ಸ್ ಇರುತ್ತೆ ಅದರಲ್ಲಿ, ಅವರ ಆಯುಷ್ ಇನ್ನೂ 10 ಜಾಸ್ತಿ ಆಗುತ್ತೆ, 10-20 BC 28 ತಗೊಳ್ತಾ ಇರಲಿ. BC 27 ಅಂತಿದೆ, ಅವ್ರಿಗೆ ಸ್ವಲ್ಪ ಇಂಪಾರ್ಟೆನ್ಸಿ ಪ್ರಾಬ್ಲಮ್ ಅದು ಇದು ಇಲ್ಲದೆ ಇರೋರಿಗೆ BC 27 ತಗೊಳ್ಳಿ. BC 26 ಗರ್ಭಿಣಿಯರಿಗೆ ತುಂಬ ಒಳ್ಳೇದು, ಮಗುವಾಗಿ ಹಾಲು ಬಿಡೋ ತನಕ ತಗೊಂಡ್ರೆ ಕೂದಲು ಉದುರೋದಿಲ್ಲ, ಹಲ್ಲು ಹೋಗೋದಿಲ್ಲ, ನಾರ್ಮಲ್ ಡೆಲಿವರಿ, ಪೇನ್ಲೆಸ್ ಡೆಲಿವರಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತದೆ. ಹಂಗೆ BR 22 ಹಲ್ಲು ನೋವಿಗಂತೂ ಮ್ಯಾಜಿಕಲ್ ಮೆಡಿಸಿನ್. ಕೆಲವರು ನಿದ್ದೆಯಲ್ಲಿ ಹಲ್ಲು ಕಡಿತಾ ಇರ್ತಾರೆ, ಆ ಹಲ್ಲು ಕಡಿಯೋರ್ಗೂ ಕೂಡ ಮೆಡಿಸಿನ್. ಇಂಥದಕ್ಕಿಲ್ಲ ಅನ್ನೋಂಗಿಲ್ಲ, ಬೆಡ್ಡಲ್ಲಿ ಮೂತ್ರ ಮಾಡ್ಕೊಳ್ಳೋ ಮಕ್ಕಳಿಗೆ, ಮತ್ತೆ ಎಕ್ಸಾಮಿನೇಷನ್ಗೆ ಭಯ ಬೀಳೋ ಮಕ್ಕಳಿಗೆ BC 16 ಅಂತ ಬರುತ್ತೆ. ಹೀಗೆ ಲೂಸ್ ಮೋಷನ್ ಆದರೆ ಯಾವ್ದು ತಗೋಬೇಕು, ಡಯೇರಿಯಾ ಆದರೆ ಏನು ತಗೋಬೇಕು, ಮತ್ತೆ ಇದು ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂದರೆ ಮೋಷನೇ ಆಗೋದಿಲ್ಲ, ತುಂಬ ಚಿತ್ರಹಿಂಸೆ ಅದು ಅವ್ರಿಗೂ ಬರುತ್ತೆ. ಏನು ಕಣ್ಣು ನೋವಿಗೇನು ಎಲ್ಲ ಅದಕ್ಕೂ BC ನಿಮಗೆ 28 ಕಾಂಬಿನೇಷನ್ಸ್ ಇದೆ, 12 ಸಾಲ್ಟ್ಸ್ ಇದೆ ಅದರಲ್ಲಿ. ಒಂದು ಕಾಂಬಿನೇಷನಲ್ಲಿ ಸಿಗದೆ ಇರೋದು ಕೂಡ ಸಾಲ್ಟ್ಸಲ್ಲಿ ನಿಮಗೆ ಸಿಗುತ್ತೆ. ಗೂಗಲ್ ನಿಮಗೆ ಗುರು, ಅದು ಗೂಗಲ್ ಗುರುವೆ, ಗೂಗಲ್ ಗುರುವೆ, ಬೆರಳ ತುದಿಯಲ್ಲಿ ನಿಂತಿರುವೆ, ಹಗಲು ರಾತ್ರಿ ಎದ್ದೇ ಇರುವೆ ಅಂತ ಒಂದು ಹಾಡು ಬರೆದಿದ್ದೆ. ಅದು ಗೂಗಲ್ ನಿಜವಾದ ಗುರು ಈ ಕಾಲದಲ್ಲಿ. ಗಲ್ಲಿ ಗಲ್ಲಿಗೂ ಗುರುವಂತೆ ಇರುವುದೊಂದು ಜಗತ್ತಂತೆ, ಜಗದ್ಗುರುಗಳು ಗಲ್ಲಿಗಲ್ಲಿಗೂ ಒಬ್ಬೊಬ್ಬ ಇರ್ತಾನೆ, ಏ ಇಲ್ಲೊಬ್ಬ ಜಗದ್ಗುರು ಇದ್ದಾನೆ, ಅಲ್ಲೊಬ್ಬ ಜಗದ್ಗುರು, ಜಗತ್ತಿರೋದು ಮಾತ್ರ ಒಂದೇ. ಆದರೆ ಇವತ್ತಿನ ಜಗದ್ಗುರು ಯಾರು ಅಲ್ಲ, ನಮ್ಮ ಗೂಗಲ್. ಇದನ್ನು ಮಾಡಿ, ನಿಮ್ಗೆ ಒಳ್ಳೇದಾಗಲಿ. ನಮಸ್ತೆ. ಕಿಚ್ಚಾಸುದೀಪನ ಅಭಿಮಾನಿ ಒಬ್ಬನೇ ಸಿಕ್ಕಿದ್ದು, ದುರಹಂಕಾರಿ, ದುಷ್ಟ, ಜೂಜಾಡಿಸಿ ಅನೇಕ ಜನರ ಆತ್ಮಹತ್ಯೆಗೆ ಕಾರಣರಾದಂತಹ ಒಂದು ಒಂದು ಗಣ ಆಗೋಗಿದೆ ಅದು. ಕೊಚ್ಚೆ ಕಲ್ಲು ಹಾಕ್ಬಿಡಿ ಮುಂದುವರಿಸಿ. ನೀನ್ ಯಾರು ಹೇಳಕ್ಕೆ, ಕೊಚ್ಚೆ ಕಲ್ಲು ಹಾಕೋದಿಲ್ಲ, ಕೊಚ್ಚೆ ಮುಚ್ಚಬೇಕು. ಇವರೆಲ್ಲ ಕೈಲಾಗದವರು, ರಾಜೇಂದ್ರ ತೇಲಿ, ಏಯ್ ಅಲ್ಲಿಂದ ಅಲ್ಲಿ ಕಸ ಗುಡಿಸ್ಬೇಡ ಅಂತ ಹೇಳು ನಿಮ್ ತಾಯಿಗೆ ಮತ್ತೆ ನಿನ್ನ ಪತ್ನಿಗೆ, ಅಥವಾ ನೀನು ಕಸ ಗುಡಿಸ್ಬೇಡ ಮುಖದಲ್ಲಿ ಎಗರುತ್ತೆ ಅಂತ ಹೇಳು. ಕಸ ಬಂದ್ರೆ ಗುಡಿಸ್ತಾ ಇರ್ಬೇಕು, ಮನೆ ಒಳಗೆ ಕಸ ನಿಟ್ಕೋತೀರಿ ನಾವು ಕತ್ತೆ, ಬಾಯಿಗೆ ಬಂದಂಗೆ ಏಡಿಗಳ ತರ ಡೈಲಾಗ್ಸ್ ನಿಮ್ದೆಲ್ಲ. ಇನ್ನು ಅವನ ಇದ್ಯಾರು ಸುದೀಪ್, ಶಿವನ್ ಶಿವರ್ಸ್ ಸಿಲ್ವರ್ ಸ್ಟೋನ್, ನಿಮ್ಮ ಮಹತ್ತರವಾದ ಮಾತಿಗೆ ಧನ್ಯವಾದ. ನನ್ನ ಆರೋಗ್ಯದ ವಿಚಾರವಾಗಿ ನಿಮ್ಮ ಜೊತೆ ಕರೆ ಮಾಡಿ ಮಾತು ಒಗ್ಗಲ್ಲೇ. ಯಾರು ಕಾಲ್ ಮಾಡಕ್ ಹೋಗ್ಬಿಡಿ, ಕಾಲ್ ಮುರಿತೀನಿ, ಕಾಲ್ ಮಾಡ್ತಾರಂತೆ, ಎಷ್ಟು ಹೇಳ್ಕೊಟ್ರು ಮತ್ತೆ ನನ್ನ ಹತ್ರನ ಬರ್ತೀರಾ, ನಾಚಿಕೆ ಗೆಟ್ಟವ್ರೆ. ಕಾಲ್ ಯಾರಾದ್ರೂ ಮಾಡಿ ಹೇಳ್ತೀನಿ, ಕಾಲ್ ಮುರಿತೀನಿ. ಇಲ್ಲ ಬಂಗಾರ, ಬೇಜಾರಾಗಿಲ್ಲ, ಕಿಡ್ನಿ ಸ್ಟೋನ್ ತಿಳಿಸಿದಂತೆ. ಎಲ್ವೋ ನಿಮ್ ಕೈಲಿ ಅಕ್ಷಯ ಪಾತ್ರನೆ ಕೊಟ್ರೆ ಮತ್ತೆ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಿರಲ್ರು, ನಿಮ್ಗೆ ಇಷ್ಟ ಬಂದಿದ್ದು ಗೂಗಲ್ ಮಾಡ್ರು, ಸಿಗತ್ತದ್ರಲ್ಲಿ.
ನಿಮ್ಗೆಲ್ಲ ಎಷ್ಟೇ ಬುದ್ಧಿ ಬಂದರೂ ಎಷ್ಟೇ ಆರೋಗ್ಯ ಇದ್ರೂ ಬುದ್ಧಿ ಇಲ್ಲದಿದ್ರೆ ಏನೋ ಪ್ರಯೋಜನ? ಸಾವಿಗಿಂತ ಮೇಲೆ ಏನಾಗಬಹುದು, ಭಯವೇಕೆ ಭಯವೇಕೆ ಏನಾಗಬಹುದು ಅನ್ನೋ ಒಂದು ಸೀಕ್ರೆಟ್ ತಿಳ್ಕೊಂಡ್ಬಿಟ್ರೆ ಯಾವ ಮೆಡಿಸಿನೂ ಬೇಡ ಲೈಫಲ್ಲಿ. ಹಾ, ಎಲ್ಲದಕ್ಕೂ ಇದೆ ವೈಟ್ ರಿಡ್ಯೂಸ್ಗೆ. ಥ್ಯಾಂಕ್ಸ್ ಬೇಟ ಹೇಮರಾಜ್, ಎಷ್ಟು ಪ್ರೀತಿ ಮಾಡ್ತೀವೋ. ನಾನು ಸುಮಾರು ಒಂದು 3 ವರ್ಷದಿಂದ ನೋಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ಯಾಂಡರ್ಡ್ ಲವ್ ನಿಂದು. ಒಳ್ಳೇದಾಗ್ಲಿ ನೋಡಿ. ಇದು ಇದು ಒಂದು ಸ್ಕ್ವೀನ್ಸ್ ನೆಕ್ಲೆಸ್ ಅಲ್ಲಿ ಹೋಗ್ತಾ ಇದೀವಿ ನಾವು. ಇದು ಮುಂಬೈದು ಕ್ಲೀನ್ ಕ್ವೀನ್ಸ್ ನೆಕ್ಲೆಸ್ ಅಂತ, ತುಂಬಾ ಚೆನ್ನಾಗಿದೆ. ಧನ್ಯವಾದ ಅಹೋರಾತ್ರ.